हाय फ्रेंड्स एल्ला स्पर्धार्थी कूड़ा नमस्कार कर्नाटक सरकारी हुद्दे सविद इपत् आर्थिक इलाखे नड़ीता है हुद्दे अरे आर्थिक इलाके ग्रीन निशान तोरसलगे अदर प्रकार यह आर्थिक इलाखेवतु सिहि सुद्दि बंदिरुवंतद्दु इल्ली टोटल आगि 3500 अधिक हुद्देगळ ओंदु नेमकक्के इल्ली आर्थिक इलाके अनुमोदने माडिरुवंतद्दु फ्रेंड्स इदर संपूर्णवाद माहितियन्नु ई वीडियोदल्लि निमगे कोडुवंत ओंदु प्रयत्नवन्नु माडिदिनि अदक्कागि वीडियोन तप्पदे संपूर्णवागि वीक्षणे माडिद्रि अंत अंद्रे निमगे ई वीडियोदल्लि इरुवंत माहितिय प्रकार 3500 हुद्देगळल्लि निम्मदु कूड ओंदु हुद्दे आगुवंत चांसस् इरुत्ते अंत हेळ्ता वीडियोन संपूर्णवागि नोडि ಮತ್ತು ತಪ್ಪದೆ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಓಪನ್ ಆಗುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಅಪ್ಲೋಡ್ ಮಾಡುವಂತ ಯಾವುದೇ ವಿಡಿಯೋ ನೀವು ತಪ್ಪದೆ ಮತ್ತು ವೇಗವಾಗಿ ನೋಡಬಹುದು ಫ್ರೆಂಡ್ಸ್ ಅದಕ್ಕಾಗಿ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ನ ಲಿಂಕ್ನ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಅಲ್ಲೂ ಕೂಡ ಟೆಲಿಗ್ರಾಮ್ನ ಜಾಯಿನ್ ಆಗಿ ನಮಗೆ ಸಪೋರ್ಟ್ನ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಟೆಲಿಗ್ರಾಮ್ಗೆ ಹೋಗಿ ಸಕ್ಸಸ್ ಟಾಕ್ ಜೀವನ್ ಅಂತ ಅಲ್ಲೂ ಕೂಡ ಸರ್ಚ್ ಮಾಡಿ ಅಲ್ಲೂ ಕೂಡ ನಮ್ಮ ಚಾನೆಲ್ ಓಪನ್ ಆಗುತ್ತೆ ನೀವು ಜಾಯಿನ್ ಆಗಿ ನಮಗೆ ಸಪೋರ್ಟ್ನ ಮಾಡಬಹುದು ಯಾಕೆ ಅಂತಂದ್ರೆ ನಾನು ಅಲ್ಲೂ ಕೂಡ ಹೆಚ್ಚಿನದಾಗಿ ಜಾಬ್ ಅಪ್ಡೇಟ್ ಆಗಿರಬಹುದು ಜಾಬ್ ನ್ಯೂಸ್ ಆಗಿರಬಹುದು ಯಾವುದಾದರೂ ಒಂದು ಅಪ್ಡೇಟ್ನ ಕೊಡ್ತಾ ಹೋಗ್ತಿರ್ತೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಉಡನೆ ಈಗ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೆಯದಾಗಿ ಕರ್ನಾಟಕ ಸರ್ಕಾರಿ ಹುದ್ದೆಗಳಲ್ಲಿ ಏನು ಆರ್ಥಿಕ ಇಲಾಖೆಯಿಂದ ಬಂದಿರುವ ಒಂದು ಮಾಹಿತಿ ಪ್ರಕಾರ ಯಾವ ಹುದ್ದೆಗಳು ಅಂತ ನೋಡೋದಾದ್ರೆ ಈಗ ಡೈರೆಕ್ಟ್ ಆಗಿ ನಾವು ಸ್ಲೈಡ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆರ್ಥಿಕ ಇಲಾಖೆ ಅನುಮೋದನೆ ಬಳಿಕ 3590 ಶಿಕ್ಷಕರ ಒಂದು ನೇಮಕ ಅಂತ ಕೊಡಲಾಗಿದೆ ಇದು ಬೆಂಗಳೂರು ಮಾರ್ಚ್ 18 ರಂದು ಬಂದಿರುವಂತ ಒಂದು ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಖಾಲಿ ಇರುವಂತ ಒಟ್ಟು 3590 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತಾವ ಸಲ್ಲಿಸಲಾಗಿದ್ದು ಆರ್ಥಿಕ ಇಲಾಖೆ ಅನುಮೋದನೆ ಬಳಿಕ ಶಿಕ್ಷಕರ ಒಂದು ನೇಮಕಕ್ಕೆ ಕ್ರಮ ವಹಿಸಲಾಗುವುದು ಅಂತ ಕೊಡಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತ ಎಸ್ ಸುರೇಶ್ ಕುಮಾರ್ ಅವರು ಭರವಸೆ ನೀಡಿರುವಂತದ್ದು ಇದು ಗುರುವಾರ ವಿಧಾನಸಭೆ ಪ್ರಶ್ನೋತ್ತರ ಅವಧಿಯಲ್ಲಿ ಜೆಡಿಎಸ್ ನ ಒಂದು ಹಿರಿಯ ಸದಸ್ಯ ಎಚ್ಡಿ ರೇವಣ್ಣ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದಂತ ಅವರು ರಾಜ್ಯದಲ್ಲಿ ಖಾಲಿ ಇರುವಂತ ಒಂದು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತಾವ ಸಲ್ಲಿಸಿದ್ದು ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗಿದೆ ಶೀಘ್ರದಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡುವ ಸಾಧ್ಯತೆಗಳಿದ್ದು ಕೂಡಲೇ ನೇಮಕಾತಿ ನಡೆಯಲಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಯಾರ್ಯಾರು ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಾ ಅಂದರೆ ಶಿಕ್ಷಕರಾಗಲು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಶೀಘ್ರದಲ್ಲೇ ಇದು ಏನು ರಾಜ್ಯಪತ್ರವನ್ನು ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ರಾಜ್ಯಪತ್ರವನ್ನು ಬಿಡುಗಡೆ ಮಾಡಿದೆ ಅಧಿಸೂಚನೆಯನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡುವಂಥ ಒಂದು ಸಾಧ್ಯತೆ ಇರುವಂಥದ್ದು ಫ್ರೆಂಡ್ಸ್ ಇಲ್ಲಿ ಸುರೇಶ್ ಕುಮಾರ್ ಹೇಳಿರುವಂಥ ಪ್ರಕಾರ ಹೊಳೆ ನರಸೀಪುರ ಕ್ಷೇತ್ರದಂಥ ಒಂದು ವ್ಯಾಪ್ತಿಯಲ್ಲಿ 48 ಸರ್ಕಾರಿ ಪ್ರೌಢಶಾಲೆಗಳಿರುವಂಥದ್ದು 51 ಆಂಗ್ಲ ಶಿಕ್ಷಕರ ಹುದ್ದೆಗಳನ್ನು ಮಂಜೂರಾಗಿರುವಂಥದ್ದು ಆ ಪೈಕಿ 41 ಮಂದಿ ಆಂಗ್ಲ ಭಾಷಾ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು 10 ಹುದ್ದೆಗಳು ಖಾಲಿ ಇರುವಂಥದ್ದು ಈ ಖಾಲಿ ಹುದ್ದೆಗಳಿಂದ SSLC ವಿದ್ಯಾರ್ಥಿಗಳಿಗೆ ಯಾವುದೇ ಶೈಕ್ಷಣಿಕವಾಗಿ ತೊಂದರೆ ಆಗಬಾರದು ಮತ್ತು ತಾತ್ಕಾಲಿಕವಾಗಿ 3 ಅತಿಥಿ ಶಿಕ್ಷಕರನ್ನು ಹಾಗೂ 7 ಹುದ್ದೆಗಳಿಗೆ ಅಕ್ಕಪಕ್ಕದ ಶಾಲೆಗಳಿಂದ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿ ಆಂಗ್ಲ ವಿಷಯವನ್ನು ಬೋಧಿಸಲಾಗುತ್ತಿದೆ ಅಂತಲೂ ಕೊಡ್ತಿದ್ದಾರೆ ಯಾಕೆ ಅಂತಂದರೆ ಈಗ 10th ಎಕ್ಸಾಮ್ ಕೊಡುವಂತ ಒಂದು ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಯಾವುದೇ ಒಂದು ಆದಂತ ಒಂದು ತೊಂದರೆ ಆಗಬಾರದು ಅಂತ ಹೀಗೆ ಮಾಡಲಾಗಿರುವಂತದ್ದು ಮತ್ತು ಹೀಗೆ ಹೇಳಿದರೆ ಅಂತ ಹೇಳಲಾಗಿದೆ ಮತ್ತು 2019 ಮತ್ತು 20ನೇ ಒಂದು ಸಾಲಿನಲ್ಲಿ ಶಾಲೆಗಳ ಒಂದು ಫಲಿತಾಂಶ ಉತ್ತಮವಾಗಿರುವಂತದ್ದು ಆಂಗ್ಲ ಭಾಷೆಯಲ್ಲಿ ಶೇಕಡ 93.05% ರಷ್ಟು ಫಲಿತಾಂಶ ಬಂದಿರುವಂತದ್ದು ಹಾಗೆ ಕ್ಷೇತ್ರದಲ್ಲಿ ಖಾಲಿ ಇರುವಂತ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿದ ಸಂದರ್ಭದಲ್ಲಿ ಹೊಳೆನರಸೀಪುರ ಕ್ಷೇತ್ರದ ಶಾಲೆಗಳಿಂದ ಖಾಲಿ ಇರುವಂತ ಒಂದು ಹುದ್ದೆಗಳಿಗೂ ನಿಯೋಜನೆ ಮಾಡಲಾಗುವುದು ಅಂತ ಕೊಡಲಾಗಿದೆ ಫ್ರೆಂಡ್ಸ್ ಯಾವ ಯಾವ ಅಭ್ಯರ್ಥಿಗಳು ನೀವು ಅರ್ಜಿ ಸಲ್ಲಿಕೆಗೆ ನೀವು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ ಅಂದರೆ ಯಾವಾಗ ಕಲ್ಪಿಸಲಾಗುತ್ತೆ ಅಂತ ಕೊಡಲಾಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಮಾನ್ಯತೆ ತಿರಸ್ಕೃತಗೊಂಡ ಒಂದು ಖಾಸಗಿ ಅನುದಾನರಹಿತ ಪ್ರೌಢಶಾಲೆಗಳ ಅರ್ಜಿಗಳನ್ನು ಪರಿಶೀಲಿಸುವ ಸಲುವಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಈಗಾಗಲೇ ಬೆಂಗಳೂರು ಮತ್ತು ಮೈಸೂರು ಮಾದರಿಯಲ್ಲೇ ಕಲಬುರಗಿ ಮತ್ತು ಧಾರವಾಡ ಆಯುಕ್ತಾಲಯ ವ್ಯಾಪ್ತಿಗೂ ಅವಕಾಶ ಕಲ್ಪಿಸಲಾಗುವುದು ಎಂದು ಕಾಂಗ್ರೆಸ್ನ ಅಮರೇಗೌಡ ಬಯ್ಯಾಪುರ ಕೇಳಿದ ಪ್ರಶ್ನೆಗೆ ಸಚಿವ ಸುರೇಶ್ ಕುಮಾರ್ ಅವರು ಉತ್ತರವನ್ನು ನೀಡಿರುವಂಥದ್ದು ಅಂದರೆ ಇನ್ನೂ ಕೂಡ ಈ ಅರ್ಜಿ ಸಲ್ಲಿಕೆ ಡೇಟ್ನ ಬಿಟ್ಟಿಲ್ಲ ಫ್ರೆಂಡ್ಸ್ ಯಾರ್ಯಾರು ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರಿದ್ದೀರಾ ಎಲ್ಲರೂ ಕೂಡ ಏನು ಶಿಕ್ಷಕರು ಆಗುವಂಥ ಒಂದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರಿದ್ದೀರಾ 3590 ಶಿಕ್ಷಕರ ಒಂದು ನೇಮಕವನ್ನು ಮಾಡ್ಕೊಳ್ತಿದ್ದಾರೆ ಇದು ಇನ್ನೂ ಕೂಡ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಹಾಕುವುದಕ್ಕೆ ಇನ್ನೂ ಡೇಟ್ ಕೂಡ ಬಿಟ್ಟಿಲ್ಲ ಡೇಟ್ ಬಿಟ್ಟಾಗ ನಾನು ನಿಮಗೆ ವಿಡಿಯೋನ ಮಾಡಿ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಆ ವಿಡಿಯೋನ ನೋಡಬೇಕು ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ ಪ್ರೆಸ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ನ ಯಾರ್ಯಾರು ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗ್ಬೋದು ಯಾಕೆ ಅಂತಂದರೆ ನಾನು ಈ ರೀತಿಯ ಒಂದು ಏನಾದರೂ PDF ಮಾಹಿತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ PDF ಆಗಿರ್ಬೋದು ನಾನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ವಂದೇ ಮಾತರಂ